ಗೈಸ್ ಹೇಗಿದ್ದೀರಾ? ನೀನು ನಾನು ಚೆನ್ನಾಗಿದ್ದೀನಿ. ಗೈಸ್, ನಿಮ್ಗೆ ಇವತ್ತು ಇಂಟ್ರೋಡಕ್ಷನ್ ಕೊಡ್ಲಿಕ್ಕೆ ಏನು ಅವಶ್ಯಕತೆ ಇಲ್ಲ ನನಗೆ ಅನ್ಸುತ್ತೆ, ಯಾಕೆಂದ್ರೆ ನಿಮ್ಗೆ ಎಲ್ಲರಿಗೆ ಗೊತ್ತುಂಟು ನಾವು ಮಾಡೋ ಕಂಟೆಂಟ್ ಅನ್ನು ಎಲ್ಲರಿಗೂ ಗೊತ್ತುಂಟು, ನೀವೆಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಸ್ವಲ್ಪ ಡಿಲೇ ಆಗಿದೆ, ಇನ್ಮೇಲೆ ರೆಗ್ಯುಲರ್ ಆಗಿ ವಿಡಿಯೋಸ್ ಬರ್ತಾ ಇರುತ್ತೆ. ಹಾಗೆ ನಂದು ಇನ್ನೊಂದು ಚಾನೆಲ್ ಇದೆ, ಅದರಲ್ಲಿ ವ್ಲಾಗ್ಸ್ ಎಲ್ಲ ಹಾಕ್ತಾ ಇರ್ತೀನಿ. ಆ ಚಾನೆಲ್ ಇಲ್ಲಿದೆ, ಈ ಚಾನೆಲ್ ನ ಹೋಗ್ಬಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅದರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ದಯಮಾಡಿ ಹೋಗ್ಬಿಟ್ಟು ಆ ಬಾಕ್ಸ್ ನ ನೋಡಿ ಹಾಗೆ ಸಬ್ಸ್ಕ್ರೈಬ್ ನು ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಸೊ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಕನ್ನಡದ ಮೊದಲನೇ ಫಿಮೇಲ್ ರೋಸ್ಟರ್ ಹೈಪರ್ ಕೆಡೆಟ್. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ನೋಡಿದ್ಮೇಲೆ ನೀವೇ ಹೇಳ್ತೀರಾ. ಓಹೋ, ಇಷ್ಟು ದಿನ ಯೂಟ್ಯೂಬ್ ಅಲ್ಲಿ ಕಚಡ ಕಂಟೆಂಟ್ ಕೊಟ್ಬಿಟ್ಟು ಯೂಟ್ಯೂಬ್ ನೆಲ್ಲ ಹಾಳು ಮಾಡಿದ್ಯಾ? ಈಗ ಇನ್ಸ್ಟಾಗ್ ಬೇರೆ ಬಂದಿದ್ಯಾ ಇಲ್ಲಿ ರೀಲ್ಸ್ ಮಾಡ್ಬಿಟ್ಟು ಇನ್ಸ್ಟಾನ ಹಾಳು ಮಾಡಕ್ಕೆ ಅಂತ? ಇವ್ರು ಯಾರು ಅಂತ ಗೊತ್ತಾಯ್ತಲ್ವಾ ಫ್ರೆಂಡ್ಸ್ ನಿಮ್ಗೆ? ಈ ಸಮುದ್ರ ಅದರ ತೀರವನ್ನ ಪ್ರೀತಿಸೋ ಹಾಗೆ ನಾನು ಕೂಡ ನಿನ್ನನ್ನ ಯಾವಾಗ್ಲೂ ಪ್ರೀತಿಸ್ತೀನಿ. ಯಾರು ಇರ್ಬೋದು ಆ ಸುರ ಸುಂದರ ಅಂತ? ಅವನು ನಿನ್ ತರಾನೆ ಅಲ್ಲಿ ರೀಲ್ಸ್ ಮಾಡ್ಕೊಂಡು ಇರ್ಬೇಕು ಅಲ್ವಾ? ಚಂದುಳ ಚೆಲ್ಲವೀನಿ ಚಂದದಿ ಅಂತ ಚೆಕ್ ಮಾಡಲಿಲ್ಲ ನಿನ್ನ ಬ್ಯಾಕ್ಗ್ರೌಂಡ್. ಅಯ್ಯೋ ಪಾಪ ಗುರು, ನೀನು ಅವ ಆಂಟಿದು ನೀನು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿಲ್ಲ ಅಂದ್ರೆ ಹೋಗ್ಬಿಟ್ಟು ಹಳೆ ವಿಡಿಯೋಸ್ ನೋಡು, ಎಲ್ಲ ಬ್ಯಾಕ್ಗ್ರೌಂಡ್ ಗೊತ್ತಾಗುತ್ತೆ. ಕೊಹಿನೂರ್ ಯಾಕಮ್ಮ ನಿನ್ಗೆ? ಯೂಟ್ಯೂಬ್ ವಿಡಿಯೋ ಕಾಲ್ಸ್ ಅಲ್ಲೆಲ್ಲ ಬರೋದು ಸಾಕಾಗ್ತಿಲ್ವಾ? ನೋಡು ಮತ್ತೆ ನಮ್ಮ ಅಕ್ಕನ ಕರೆದ್ರೆ ಅಷ್ಟೇ ನಿನ್ ಕತೆ. ಅಕ್ಕ ಅಕ್ಕ, ನೀನ್ ಆಮೇಲೆ ಬರುವಂತೆ, ಸದ್ಯಕ್ಕೆ ಇನ್ನು ತುಂಬಾ ಕಚಡ ಕಂಟೆಂಟ್ ಇದೆ. ನಿಮ್ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಗುಡ್ ನೈಟ್ ಹೇಳಿ ಆಫ್ಲೈನ್ ಆದ್ರೆ ತಿಳ್ಕೊಳ್ಳಿ ಸೂಪರ್ ಅಂತ, ಆನ್ಲೈನ್ ಇದ್ರೆ ತಿಳ್ಕೊಳ್ಳಿ ಡಗಾರ್ ಅಂತ. ಅರೆ ಮೇರಿ ಲಡ್ಕಿ, ನಿನ್ನಂತರ ಇನ್ನೂ ಈ ದೇಶದಲ್ಲಿ ಇದಾರಾ? ನಿನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊ ಪೂಜೆ ಮಾಡ್ತೀನಿ. ಹೋ, ಯಾವ ಇವೆಲ್ಲ? ಅದ್ ಏನ್ ಕಂಟೆಂಟ್ ಮಾಡ್ತಿರೋ ಏನೋ, ಅದ್ ಏನ್ ರೀಲ್ಸ್ ಏನೋ ನಿಮ್ದು ಎಲ್ಲ ಅಕ್ಕಂಗೆ ಫುಲ್ ಎಕ್ಸ್ಪೀರಿಯನ್ಸ್ ಇದ್ದಂಗಿದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನನ್ ಹತ್ರ ಬೈಸ್ಕೊಳ್ಬೇಕು ಅಂತ ಅಂದ್ರೆ ಡೈರೆಕ್ಟ್ ಆಗಿ ಕೇಳಿ, ಬೈಯಣ. ಈ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ನಿಮ್ಮಮ್ಮನ್, ನಿಮ್ಮಕ್ಕನ್, ನಿಮ್ಮಯ್ಯನ್ ಅಂತ ಹಾಕಿರ್ತಿರಲ್ಲ, ಅವಾಗ ನಾನು ಅದನ್ನ ಓದ್ತೀನಲ್ಲ, ನಿಮ್ಮಮ್ಮನ್, ನಿಮ್ಮಕ್ಕನ್, ನಿಮ್ಮಯ್ಯನ್ ಅಂತ ಓದ್ತಾ ಇದ್ದೀನಿ. ವಾಹ್ ವಾಹ್ ವಾಹ್, ನಿಂದೆ ಓನ್ ಡೈಲಾಗ್ ಅನ್ನೋ ತರ ಏನ್ ಬಿಲ್ಡಪ್ ಕೊಡ್ತಿದ್ಯಾ ಅಮ್ಮ ನೀನು? ಈ ಫಿಗರ್ ನ ಎಲ್ಲೋ ನೋಡ್ದಂಗಿದ್ಯಲ್ವಾ? ಓ, ಸೋಕಾಲ್ ಸೋನು ಗೌಡಂಗ್ ಸಪೋರ್ಟ್ ಮಾಡ್ಕೊಂಡು ಬಿಟ್ಟು ಯೂಸ್ ಪಡ್ಕೊಂಡಿರೋ ಮಹಾತಾಯಿ. ಏಯ್, ಕಮೆಂಟ್ಸ್ ಬಾಕ್ಸ್ ಅಲ್ಲೆಲ್ಲ ಹಿಂಗೆ ಇದೇ ತರ ಬೈರಿ ಅಂತ ಕೇಳ್ಬಿಟ್ ಬೈಸ್ಕೊಳ್ಳೋದಿದ್ಯಲ್ಲ, ಛಿ, ಡೈರೆಕ್ಟ್ ಆಗಿ ಕೇಳ್ರೋ, ಸರಿಯಾಗಿ ಉಗಿತೀನಿ. ಅಕ್ಕ ಏನಕ್ಕ, ಎಲ್ಲ ರೀಲ್ಸ್ ಕಾಪಿ ಮಾಡ್ತೀಯಲ್ವಾ? ನಿಮ್ಮಂತವ್ರಿಗೆಲ್ಲ ಒಂದ್ ದೊಡ್ಡ ಅವಾರ್ಡ್ ಕೊಡ್ಬೇಕು ನೋಡಿ. ಮಂಜ, ಒರಿಜಿನಲ್ ವಿಡಿಯೋ ಹಾಕೋ. ಬ್ಯಾಡ್ ಕಮೆಂಟ್ಸ್ ಮಾಡೋರು ನೀವು ನಮಗ್ ಬೈತೀರಾ ಅಥವಾ ನಿಮಗ್ ನೀವೇ ಬೈಕೊಂತೀರಾ? ನೀವು ನಿಮ್ಮಮ್ಮನ್ ಅಂತ ಕಮೆಂಟ್ ಮಾಡ್ತೀರಾ, ನಾವ್ ಅದನ್ ಓದ್ತೀವಿ, ಸೊ ನಿಮ್ಮಮ್ಮನ್ ಅಂತ ಇರುತ್ತೆ, ಸೊ ನಾವ್ ನಿಮಗ್ ಬೈದಂಗಾಗುತ್ತೋ ನೀವ್ ನಮಗ್ ಬೈದಂಗಾಗುತ್ತೋ? ಸೊ ಅದಕ್ಕೆ ಒಂದ್ ಕೆಲ್ಸ ಮಾಡಿ, ನಮ್ಮಮ್ಮನ್, ನಮ್ಮ ಅಕ್ಕನ್, ನನ್ ಅಣ್ಣನ್, ನನ್ ತಮ್ಮನ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಅದನ್ನ ನಾವ್ ಓದ್ತೀವಲ್ಲ ಅವಾಗ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಈ ತರ ಫನ್ ಆಗಿ ಒರಿಜಿನಲ್ ಕಂಟೆಂಟ್ ಮಾಡಿದ್ರೆ ಯಾರ್ ಯಾಕ್ ಟ್ರೋಲ್ ಮಾಡ್ತಾರೆ ಹೇಳಿ? ಏನ್ ಒಳ್ಳೊಳ್ಳೆ ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕೊಂಡು ಎಂಜಾಯ್ ಮಾಡ್ತಾ ಇದ್ದೀರಾ? ಹಾ, ನಮ್ಮಣ್ಣ ತಮ್ಮಂದಿರ್ ಗೊತ್ತಲ್ವಾ, ಕಮೆಂಟ್ ಬಾಕ್ಸ್ ಆಫ್ ಆಗೋವರೆಗೂ ಕಮೆಂಟ್ ಮಾಡ್ತಾರೆ ಅಷ್ಟೇ. ಮನ್ಸಿಗೆ ತುಂಬಾ ಖುಷಿ ಆಗ್ತಾ ಇರ್ಬೇಕಲ್ಲ, ಸಖತ ಕಮೆಂಟ್ ಆಗದೆ ಗುರು ಅವಳಿಗೆ ಸರಿಯಾಗಿ ಹೋಗ್ಬಿಟ್ಟಾಗಿದೆ ಅಂತೆಲ್ಲ ಖುಷಿ ಪಡ್ತಾ ಇದೀರಲ್ಲ. ನಮ್ ರೋಸ್ಟ್ ವಿಡಿಯೋಸ್ ಡಿಲೇ ಆಗ್ತಾ ಇದೆಯಲ್ವಾ, ಅದಕ್ಕೆ ಅವರೇ ನಿಮ್ಮನ್ನೆಲ್ಲ ಕಮೆಂಟ್ಸ್ ಅಲ್ಲಿ ಕಂಟ್ರೋಲ್ ಮಾಡ್ತಾ ಇದಾರೆ. ನಿಮ್ ಮನಸ್ಥಿತಿ ನಿಗಿಳು ನೋಡ್ತಾ ಇದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ನೋಡಿ, ನೋಡಕ್ಕೆ ಸುಂದರವಾಗಿದ್ದೀನಿ ಅಂತ ನನಗೆ ಕಾನ್ಫಿಡೆಂಟ್ ಇದೆ. ಯಾವ ಬೋಳೆ ಭಾಗ ಹೇಳಿದ್ರಿ? ಒಂದು 20 ಕೆಜಿ ಮೂಟೆನ ಎತ್ತತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ನನಗಿದೆ. ಸೊ ನನಗೆ ಆ ಕಾನ್ಫಿಡೆಂಟ್ ಇದ್ದಾಗ ನೀವೇನ್ ಮಾಡ್ತಾ ಇದ್ದೀರಾ, ಆ ಕಾನ್ಫಿಡೆಂಟ್ ನ ಬ್ರೇಕ್ ಮಾಡ್ತಾ ಇದ್ದೀರಾ. ಯಾರೋ ಮಗ ಅದು ಬ್ರೇಕ್ ಮಾಡಿದ್ದು? 20 ಕೆಜಿ ಮೂಟೆ ಹೊರಕ್ ಹೋಗ್ಬೇಕಿತ್ತು, ಇಲ್ಲಿ ಬಂದ್ಬಿಟ್ಟು ಏನಕ್ಕೆ ವಿಡಿಯೋಸ್ ಮಾಡ್ತಾ ಇದೀಯಾ? ಸೊ ನಿಮ್ ಕೈಲಿ ಆದ್ರೆ ಪ್ರೋತ್ಸಾಹ ಮಾಡಿ, ಬ್ರೇಕ್ ಮಾಡಕ್ ಹೋಗ್ಬಿಡಿ, ಇಲ್ಲ ಸುಮ್ನೆ ಇದ್ಬಿಡಿ. ಪ್ರೋತ್ಸಾಹ ಅಂತ ಗುರು, ಇವ್ರು ಆಡ್ತಿರೋ ದೊಡ್ಡ ಅಥ್ಲೆಟಿಕ್ಸ್ ಮತ್ತೆ ಕಬಡ್ಡಿ ಅಲ್ವಾ, ಅದಕ್ಕೆ ಇವ್ರಿಗೆ ಪ್ರೋತ್ಸಾಹ ನೀಡ್ಬೇಕು. ಪ್ರೋತ್ಸಾಹ
ನೀವು ಇಷ್ಟು ಟೈಮ್ ತಗೊಂಡು ಕಮೆಂಟ್ಸ್ ಎಲ್ಲ ಹಾಕಿ ಒಂದು ಹೆಣ್ಣು ಮಗಳಿಗೆ ಬೈಯೋದು ಮಾತಾಡೋದು ಮಾಡ್ತೀರಲ್ಲ, ನಿಮ್ಗೆ ಇಲ್ಲಿ ಕೊಲೆ ನಡೀತಾ ಇದೆ, ಧರಣಿ ನಡೀತಾ ಇದೆ, ರೇಪ್ಗಳು ನಡೀತಾ ಇದೆ, ಜನಕ್ಕೆ ಎಲ್ಲಿ ಕೆಟ್ಟದು ಅಂತ ಅನ್ಸುತ್ತೆ ಅಲ್ಲಿ ಆಬ್ವಿಯಸ್ಲಿ ಕೆಟ್ಟ ಕಮೆಂಟ್ಸ್ ಮಾಡೇ ಮಾಡ್ತಾರೆ. ಇನ್ನು ಆ ರೇಪ್ ದರೋಡೆ ವಿಷಯಕ್ಕೆ ಬಂದ್ರೆ ಮಾಡಿ, ನೀವ್ ಮಾಡಿ ವಿಡಿಯೋಸ್ ನ ಯಾರು ಬೇಡ ಅಂದಿದ್ದಾರೆ, ಕೋಟಿ ಗಟ್ಟಲೆ ಲೂಟಿ ಮಾಡ್ತಾ ಇದಾರೆ. ಅದೇ ಅದೇ, ನೀವ್ ಯಾಕೆ ಮಾಡ್ತಾ ಇಲ್ಲ, ನೀವ್ ಸೋ ಕಾಲ್ಡ್ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ ಅಲ್ವಾ, ನೀವೇನು ಆ ತರ ಕಂಟೆಂಟ್ ಮಾಡ್ತಾ ಇಲ್ಲ, ಯಾಕೆ ಆ ಕಂಟೆಂಟ್ ವ್ಯೂಸ್ ಬರಲ್ವಾ ಅಥವಾ ಧೈರ್ಯ ಇಲ್ವಾ? ಫ್ರೀ ಪಬ್ಲಿಸಿಟಿ ಏನಂತ ನೋಡ್ತಾ ಇದ್ದೀರಾ? ಕಾಸ್ ಕೊಟ್ಟರು ಇಂಥ ಒಳ್ಳೆ ಪಬ್ಲಿಸಿಟಿ ಸಿಗಲ್ಲ ಕಣ್ರಿ. ಯಾವ್ದು ಗೊತ್ತಾ? ಟ್ರೋಲ್ ರೀ, ಟ್ರೋಲು. ಹೌದೌದು, ನಿಮ್ಗೆಲ್ಲ ಅದೇ ಬೇಕಾಗಿರೋದು, ಫ್ರೀ ಪಬ್ಲಿಸಿಟಿ. ನಮ್ ಟ್ರೋಲ್ ಪೇಜಸ್ ಇಂದ ನೀವು ಬೆಳೆಯೋದು, ಆಮೇಲೆ ತಿಂದು ತಟ್ಟೆ ಎಲ್ಲ ಕಕ್ಕ ಮಾಡೋದು. ಟ್ರೋಲ್ ಮಾಡ್ತಾ ಇದಾರೆ ನನ್ನನ್ನ, ಟ್ರೋಲ್ ಮಾಡ್ತಾ ಇದಾರೆ. ಅದೇನ್ ಅಷ್ಟೊಂದು ಆಸೆನಾ ನಿಮ್ಗೆ ಟ್ರೋಲ್ ಆಗಕ್ಕೆ? ಅದೇನೋ ದೊಡ್ಡ ಸಾಧನೆ ಮಾಡಿದೀವಿ ನಂಗೆ ಕಾಲರ್ ಎಲ್ಲ ಎಗರಕೊಂಡು ಹೇಳ್ತಾ ಇದೀರಾ. ಮೂರು ಬಿಟ್ಟವಕ್ಕೆ ಇನ್ನೇನ್ ಹೇಳೋಣ ಬಿಡು, ನಿನ್ಗೂ ಆ ಸೋನು ಗಾಳಿ ತಕ್ಕದಂಗಿದೆ, ಅದಕ್ಕೆ ಈ ತರ ಆಡ್ತಾ ಇದೀಯಾ. ಈ ಟ್ರೋಲ್ ಮಾಡೋದಕ್ಕೆ ಬಳಸುವಂತ ಪದಗಳಿದೆಯಲ್ಲ, ಹಲ್ಕಾ ಮುಂಡೆ ಬಿಪ್ 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 ಬಿಪ್, ನಿಮ್ಮಮ್ಮನ್ನಕ್ಕೆ ಬಿಪ್, ನಿಮ್ಮಕ್ಕನ್ನಕ್ಕೆ ಬಿಪ್. ಮೀನಾಕ್ಷಿ ಮೀನಾಕ್ಷಿ, ಎಂತ ಮಕ್ಕಳಿಗೆ ಜನ್ಮ ಕೊಟ್ಬಿಟ್ಟಿಯೇ. ಹೆಣ್ಣು ಮಕ್ಕಳನ್ನ ಟ್ರೋಲ್ ಮಾಡಕ್ಕೆ ಬಳಸುವಂತ ಒಂದೊಂದು ಪದಗಳು ಒಂದೊಂದು ಮುತ್ತು ಕಣೆ. ಅಯ್ಯ ನೀನೋ, ನೀನು ಜನ್ಮ ಕೊಟ್ಟಿದ್ದ ಮಕ್ಕಳು. ಇರಲಿ, ಇನ್ಸ್ಟಾಗ್ರಾಮ್ ಲೇಡೀಸ್ಗೆ ಒಂದು ಮಾತಾಡಕ್ ಇಷ್ಟಪಡ್ತೀನಿ, ದಯವಿಟ್ಟು ಟ್ರೋಲ್ ಮಾಡ್ತಾರಂತ ಹೆದರ್ಕೊಂಡು ವಿಡಿಯೋ ಮಾಡೋದನ್ನ ಬಿಡಬೇಡಿ. ಬಂದು ನೋಡಪ್ಪ ಡೌರಾಣಿ, ಎಲ್ಲರೂ ಇನ್ಸ್ಪೈರ್ ಆಗ್ರಮ್ಮ. ಎಷ್ಟೊಂದು ಜನ ಡೀಸೆಂಟ್ ಆಗಿ ಆರಾಮಾಗಿ ರೀಲ್ಸ್ ಮಾಡ್ತಾರೆ, ಯಾರು ಅವರೆಲ್ಲ ರೋಸ್ಟ್ ಆಗಲ್ಲ, ನಿಮ್ಮಂತ ಕಚಡಗಳು ಮಾತ್ರನೇ ರೋಸ್ಟ್ ಆಗೋದು, ಅದು ನೆನ್ಪಿಟ್ಕೊಳ್ಳಿ. ನೋಡಿ, ನಾವೆಲ್ಲ ವಿಡಿಯೋ ಮಾಡೋದ್ರಿಂದಾನೆ ಪಾಪ ಅವ್ರು ಟ್ರೋಲ್ ಮಾಡಕ್ ಆಗೋದು. ನೀವು ಒಂದ್ ಒಳ್ಳೊಳ್ಳೆ ಕಂಟೆಂಟ್ ನ ಕೊಡಿ, ಆ ಕಂಟೆಂಟ್ ಇಟ್ಕೊಂಡು ಅವ್ರು ಸೂಪರ್ 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 ಆಗಿ ಟ್ರೋಲ್ ಮಾಡ್ತಾರೆ, ಆಯ್ತಾ? ಮತ್ತೆ ಪಾಪ ಅವರು ಯೂಟ್ಯೂಬ್ ಅಕೌಂಟು ಇನ್ಸ್ಟಾ ಐಡಿನೋ ರನ್ ಆಗ್ಬೇಕಲ್ಲ, ಏನೋ ನಿಮ್ಗಳಿಂದ ಒಂದ್ ನಾಲ್ಕ ಸಂಪಾದನೆ ಮಾಡ್ಕೊಂತ ಇದಾರೆ. ಲಕ್ಷಾನ್ಗಟ್ಲೆ ದುಡ್ಡು ಬೇಕಾ ಹೇಳಿ ನಿಮ್ಗೂ? ಇದೆ ಅಲ್ವಾ ಅನ್ನೋದು, ಫೇಮಸ್ ಆಗೋವರೆಗೂ ಟ್ರೋಲ್ ಪೇಜಸ್ ಬೇಕು, ಬೆಳೆದ ಮೇಲೆ ನಮ್ ಟ್ರೋಲ್ ಮಾಡ್ತಾರೆ ಹಂಗಂತಾರೆ ಹಿಂಗಂತಾರೆ ಅಂತ ದಿಮಾಕ್ ಮಾಡ್ಕೊಂಡು ವಿಡಿಯೋಸ್ ಮಾಡಿ ಹಾಕೋದು. ಇದಕ್ಕೆ ನಮ್ ಹುಬ್ಳಿ ಕಡೆ ಅಂತಾರೆ ತಿಂದಿದ ತಟ್ಟೆಗ ಹೇತೋದು ಅಂತ. ತಂಪೋತಲ್ಲಿ ಮಟನ್ ತಿಂದ್ರೆ ಟೇಸ್ಟ್, ಬಿಸ್ಲೋತಲ್ಲಿ ಮಟನ್ ತಿಂದ್ರೆ ವೇಸ್ಟ್. ಒನ್ ಮೋರ್ ಅನ್ಬೇಕು, ಆದ್ರೆ ನಾನು ಇವೆರಡ್ ಟೈಮ್ ಅದು ತಿನ್ನೋದು ಫಾಸ್ಟ್. ಈಗ ನಾವೇನ್ ಮಾಡೋಣ ಹೇಳಿ? ಫಸ್ಟ್ ನನಗೆ ಕೆಟ್ಟ ಕಮೆಂಟ್ ಮಾಡೋರು ಆಗ್ತಾರೆ ಊಸ್ಟ್, ಇದೇ ಫಸ್ಟ್ ಅಂಡ್ ಲಾಸ್ಟ್. ಯಾಕೆ ಅಂಡಲ್ ಉರ್ಸ್ಕೊಂತ ಇದ್ದೀರಾ? ಯಾವ ಇವೆಲ್ಲ ಫಸ್ಟ್ ಲಾಸ್ಟ್ ಅನ್ಕೊಂಡು ಒಬ್ರಿಗೊಬ್ರು ಜೋಡಿ ಸೂಪರ್ ಆಗಿದ್ದೀರಾ. ಏನಪ್ಪ ನೀನ್ ಯಾವಾಗ ಆನ್ಲೈನ್ ಅಲ್ಲಿ ಇರ್ತೀಯ, ಸ್ಕೂಲ್ಗೆ ಹೋಗೋದೇ ಇಲ್ಲ ಅಂತ? ನಾನು ಒಂದೊಂದ್ಸಲ ಆನ್ಲೈನ್ ಅಲ್ಲಿ ಇರ್ತೀನಿ, ಸ್ಕೂಲ್ಗೆ ಹೋಗ್ತೀನಿ. ನಮ್ಮ ಅಪ್ಪ ನೀವೇನೇನ್ ಕಮೆಂಟ್ಸ್ ಮಾಡ್ತೀರಾ ಅದನ್ನ ಅಟೆಂಡ್ ಮಾಡ್ತಾ ಇರ್ತಾರೆ. ಅಪ್ಪ ಹೇಳ್ದಂಗೆ ನೀನ್ ನಿಜವಾಗ್ಲು 24-carat ಗೋಲ್ಡ್ ಕಣಯ್ಯ. ಹೋಗ್ಬಿಟ್ಟು ಓದ್ಕೋಕಂದ, ನೀನ್ ಈ ತರ ವಿಡಿಯೋಸ್ ಮಾಡಿದ್ರೆ ನಿನ್ಗೂ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ, ಯಾಕ್ ಬೇಕು ಹೇಳು ಸುಮ್ನೆ. ಇನ್ನು ಈ ವಿಡಿಯೋ ನೋಡ್ರಪ್ಪ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ಗೆ ಅಡಿಕ್ಟ್ ಆಗಿರೋದಕ್ಕೋಸ್ಕರ ಡಾಕ್ಟರ್ ಹತ್ರ ಹೋದೆ. ಅವ್ರಿವಾಗ ನನ್ನ ವಿಡಿಯೋಸ್ಗೆ ಲೈಕ್ ಕಮೆಂಟು ಶೇರ್ ಮಾಡ್ತೀನಿ. ಏನ್ ಶಿಲ್ಪ, ನೀನು ಇನ್ನೂ ಕಾಪಿ ಮಾಡೋದ್ ಬಿಟ್ಟಿಲ್ವಾ? ಮತ್ತೆ ಒರಿಜಿನಲ್ ವಿಡಿಯೋ ಹಾಕು. ಅವ್ರು ಯಾರು ಹೇಳಿದ್ರು? ನಮ್ಮ ಮನೆಯವರು ನನ್ನ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಬಿಡಿಸ್ಬೇಕು ಅಂತ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ರು. ಈಗ ಆ ಡಾಕ್ಟರ್ ಕೂಡ ನನ್ನ ಸ್ಟೇಟಸ್ನ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಲೈಕ್ ಮಾಡ್ತಾನೆ, ಗೊತ್ತಾ? ಬಿಸಿನೀರ್ ಮಾಡ್ಕೋಬೇಕಾದ್ರೆ ತಾಯಿ, ನೀನ್ ಬರೀ ಏನೋ ಒಂದು ಮಾಡ್ಕೊಳ್ಳೋದ್ರಲ್ಲೇ ಇರ್ತೀಯ, ಬಿಸಿ ನೀರ್ನ ಕಾಯಿಸೋದು ಅಂತಾರೆ. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಯಾರು ಇದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿರಲ್ಲ, ಅವರು ಇವತ್ತು ನನ್ನ ಸಿಗ್ನಲ್ ಅಲ್ಲಿ ಸಿಕ್ಕಿದ್ದಾರೆ. ಪ್ರೇಯಸಿ ಇಲ್ಲದ ಈ ಬಾಳಿನಲ್ಲಿ ಪ್ರೀತಿ ಹುಡುಕುವ ಒಬ್ಬ ಪ್ರೇಮಿಯು ನಾನಿಲ್ಲಿ. ಯಾರ್ ಬೀಳಲ್ವೋ ನಿಂಗೆ? ಧೂಮಪಾನ ಧೂಮಪಾನ ಮದ್ಯಪಾನಕ್ಕೆ ಹಾನಿಕರ. ಲೇ ಲೇ, ಅದು ಆರೋಗ್ಯಕ್ಕೆ ಹಾನಿಕರ ಕಣೋ, ಥೋ ಕಟ್ ಮಾಡೋ. ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬೈ ಬೈ.